ಜೈ ಹಿಂದ್ ಅಭ್ಯರ್ಥಿಗಳೇ, ನಾಲ್ಕನೇ ದಿನದ ರನ್ನಿಂಗ್ ವಿಡಿಯೋನ ಇಲ್ಲಿ ನೋಡ್ತಾ ಇದ್ದಾರೆ. ಟೈಮ್ ಸ್ಟಾರ್ಟ್ ಆಯಿತು, ರನ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಾಲ್ಕನೇ ದಿನದ ಎರಡನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರ. ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದ ವೀಕ್ಷಕರಿಗೆಲ್ಲ ನಾನು ಸಾರಿ ಕೇಳ್ಕೊತೀನಿ, ಯಾಕಂದರೆ ನಮ್ಮ ವಿಡಿಯೋಗಾಗಿ ನೀವು ಕಾಯ್ತಾ ಇರ್ತೀರಿ. ಆದರೆ ಇವತ್ತು ಇಂಟರ್ನೆಟ್ ಪ್ರಾಬ್ಲಮ್ ಆಗಿ ನಮ್ಮ ವಿಡಿಯೋ ಜಲ್ದಿ ಬಿಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಮತ್ತೊಮ್ಮೆ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಸಾರಿಯನ್ನು ಕೇಳ್ತಾ ಇದ್ದೀನಿ. ಅಭ್ಯರ್ಥಿಗಳು ಗಮನಿಸಬಹುದು, ಇದು ಅಗ್ನಿವೀರ ಆರ್ಮಿ 2023 ರ್ಯಾಲಿ, ಉಡುಪಿಯಲ್ಲಿ ನಡೆಯತಕ್ಕಂಥ ರ್ಯಾಲಿಯ ನಾಲ್ಕನೇ ದಿನದ ಎರಡನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ, ಭಾಳ ಚೆನ್ನಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಈ ಬ್ಯಾಚಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫಸ್ಟ್ ಗ್ರೂಪ್ ಆಗಿದ್ದಾರೆ, ನೀವು ಗಮನಿಸ್ಬೋದು. ಗೊತ್ತಾಗ್ತದೆ ನಿಮ್ಗೆ, ಆಮೇಲೆ ವಿಡಿಯೋ ಲಾಸ್ಟ್ ಫಿನಿಷಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಗಮನಿಸ್ಬೋದು ಅತಿ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ನೋಡ್ಬೋದು ಇಲ್ಲಿ ಅತಿ ವೇಗವಾಗಿ ಮುಂದಿದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಪ್ರತಿನಿತ್ಯ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ, ಅದರಾಗ ಇಂಪಾರ್ಟೆಂಟ್ ಕಮೆಂಟ್ಗಳನ್ನ ಆಯ್ಕೆ ಮಾಡಿಕೊಂಡು, ಅಂದರೆ ನಿಮಗೆ ಯೂಸ್ ಆಗುವಂಥ ಕಮೆಂಟ್ಗಳನ್ನ ಆಯ್ಕೆ ಮಾಡಿಕೊಂಡು, ಅಂದರೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇಲ್ಲೊಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ಫಿಸಿಕಲ್ಗೆ ಎಷ್ಟು ಮಾರ್ಕ್ಸ್ ಇರುತ್ತದೆ, ಸಂಪೂರ್ಣ ವಿವರವಾಗಿ ಮಾಹಿತಿಯನ್ನು ಕೊಡಿ ಅಂತ ತಿಳಿಸಿದ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಒಳ್ಳೆಯ ಕಮೆಂಟ್ ಇದು, ಅದಕ್ಕೆ ನಾನು ಆನ್ಸರನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಗೊತ್ತಿರಲಿ, ಒಟ್ಟು 1600 ಮೀಟರ್ ರನ್ನಿಂಗ್ ಇರ್ತದೆ. 1600 ಮೀಟರ್ ರನ್ನಿಂಗನ್ನು 5:30 ಒಳಗಡೆ ಓಡಿದರೆ ಅದು ಫಸ್ಟ್ ಗ್ರೂಪ್ ಅಥವಾ ಎಕ್ಸಲೆಂಟ್ ಅಂತ ಮಾಡ್ತಾರೆ. ಅದಕ್ಕೆ ಎಷ್ಟು ಮಾರ್ಕ್ಸ್ ಇರ್ತಾವಪ್ಪ ಅಂದರೆ 60 ಮಾರ್ಕ್ಸ್ ಇರ್ತಾವೆ. ಫಸ್ಟ್ ಗ್ರೂಪ್ ಒಳಗೆ ಬಂದರೆ 60 ಮಾರ್ಕ್ಸ್ ಇರ್ತಾವೆ. ಅದೇ ರೀತಿಯಾಗಿ 5:31 5:45 ಒಳಗಡೆ ಓಡಿದರೆ ಸೆಕೆಂಡ್ ಗ್ರೂಪ್ ಅಂತ ಮಾಡ್ತಾರೆ. ಇದಕ್ಕೆ ಎಷ್ಟು ಮಾರ್ಕ್ಸ್ ಇರ್ತಾವೆ ಅಂದರೆ 48 ಮಾರ್ಕ್ಸ್ ಇರ್ತಾವೆ. ಒಟ್ಟು ರನ್ನಿಂಗ 60 ಮಾರ್ಕ್ಸ, ಅದರಲ್ಲಿ 2 ಗ್ರೂಪ್ ಫಸ್ಟ್ನೇದು 60 ಮಾರ್ಕ್ಸ, ಎರಡನೇದು 48 ಮಾರ್ಕ್ಸ. ಅದೇ ರೀತಿಯಾಗಿ ನೀವು ಪ್ಲಬ್ಸ್ ಬಗ್ಗೆನೂ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಪ್ಲಬ್ಸ್ ಎಕ್ಸಲೆಂಟ್ ಅಂದರೆ 40 ಮಾರ್ಕ್ಸ್ ಇರ್ತದೆ. ಎಕ್ಸಲೆಂಟ್ ಹೊಡೆದ್ರೆ 40 ಮಾರ್ಕ್ಸ್ ತೊಗೋಬೇಕಾದ್ರೆ 10 ಪ್ಲಬ್ಸ್ ತೆಗೆದ್ರೆ ಅಲ್ಲಿ 40 ಮಾರ್ಕ್ಸ್ ಸಿಗ್ತಾವೆ, ನಿಮ್ಗೆ ಗೊತ್ತಿರಲಿ. ಅದೇ ರೀತಿಯಾಗಿ 10 ನೀವು 9 ಪ್ಲಬ್ಸ್ ತೆಗೆದ್ರಿ ಅಂದರೆ 33 ಮಾರ್ಕ್ಸ್ ಸಿಗ್ತಾವೆ. ಆಮೇಲೆ 8 ಪ್ಲಬ್ಸ್ ತೆಗೆದ್ರೆ 27 ಮಾರ್ಕ್ಸ್ ಸಿಗ್ತಾವೆ. ಅದೇ ರೀತಿಯಾಗಿ 7 ಪ್ಲಬ್ಸ್ ತೆಗೆದ್ರೆ 21 ಮಾರ್ಕ್ಸ್ ಸಿಗ್ತಾವೆ. ಅದೇ ರೀತಿಯಾಗಿ 6 ತೆಗೆದ್ರೆ 15 ಮಾರ್ಕ್ಸ್ ಕೊಡ್ತಾರೆ. 6 ತೆಗೆದ್ರೆ ಪಾಸ, 10 ತೆಗೆದ್ರೆ ಎಕ್ಸಲೆಂಟು. ಇವೆರಡಕ್ಕೆ ಮಾತ್ರ ರನ್ನಿಂಗ 60 ಮಾರ್ಕ್ಸ, ಪ್ಲಬ್ಸಿಗೆ 40 ಮಾರ್ಕ್ಸ. ಎಂಟು ಮಾರ್ಕ್ಸ್ ಫಿಸಿಕಲ್ ಮಾರ್ಕ್ಸ ನಿಮಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಜಿಗ್ ಜಾಗ್ ನಡಿಗೆ, ಆಮೇಲೆ ಲಾಂಗ್ ಜಂಪ್ ಇವುಗಳಿಗೆ ಮಾರ್ಕ್ಸ್ ಇಲ್ಲ, ಮಾತ್ರ ಮಾರ್ಕ್ಸ್ ಇರ್ತದೆ. ಅದೇ ರೀತಿಯಾಗಿ ನೀವು ಅಗ್ನಿವೀರ ಆರ್ಮಿ ಸಿ ಪರೀಕ್ಷೆಗೆ ಎಷ್ಟು ಮಾರ್ಕ್ಸ್ ಇರ್ತಾವೆ ಅಂದರೆ 100 ಮಾರ್ಕ್ಸ್ ಇರ್ತಾವೆ. ಫಿಸಿಕಲ್ಗೆ 100 ಮಾರ್ಕ್ಸ, ಟೋಟಲ್ ಎಷ್ಟಾಯ್ತಪ್ಪ ಅಂದರೆ 200 ಮಾರ್ಕ್ಸ್ ಆಗ್ತದೆ. 200 ಮಾರ್ಕ್ಸ್ಗೆ ಅಂತಿಮವಾಗಿ ಮೆರಿಟ್ ಮಾಡಿಕೊಂಡು ಯಾರು ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ತಾರೆ ಅಂತಿಮವಾಗಿ ಆಯ್ಕೆಯನ್ನು ಮಾಡ್ಕೋತಾರೆ. ಅಭ್ಯರ್ಥಿಗಳು ಗಮನಿಸಬೇಕು, ಇಲ್ಲಿ ನಿಮ್ಗೆ ಫಿಸಿಕಲ್ ಬಗ್ಗೆನೂ ಗೊತ್ತಿರಬೇಕು, ಆಮೇಲೆ ಸಿ ಪರೀಕ್ಷೆ ಬಗ್ಗೆನೂ ಗೊತ್ತಿರಬೇಕು. ಅದೇ ರೀತಿಯಾಗಿ ಇಲ್ಲಿ ನಿಮ್ಗೆ ಗೊತ್ತಿರಲಿ, ರನ್ನಿಂಗನ್ನು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಲಾಂಗ್ ಜಂಪು ಒಂದು ಚಾನ್ಸ್ ಕೊಡತ್ತಾರೆ, ಆಮೇಲೆ ಬ್ಯಾಲೆನ್ಸು ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ. ಕರೆಕ್ಟ್ ಎಚ್ಚರಿಕೆಯಿಂದ ನೀವು ಬ್ಯಾಲೆನ್ಸು ಮತ್ತು ಲಾಂಗ್ ಜಂಪನ್ನು ಮಾಡಬೇಕು ಅಭ್ಯರ್ಥಿಗಳೇ, ಯಾಕೆಂದರೆ ಮುಂದೆ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ. ಆದ್ದರಿಂದ ಭಾಳಷ್ಟು ಜನ ಅಭ್ಯರ್ಥಿಗಳು ತುಂಬ ಧನ್ಯವಾದಗಳು ಸರ್, ನಿಮ್ಮ ವಿಡಿಯೋ ಭಾಳ ಚೆನ್ನಾಗಿ ಬರ್ತಾ ಇದ್ದೀವಿ, ಅಗದಿ ಕ್ಲಿಯರಾಗಿ ಬರ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿಯಾಗಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಉಡುಪಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ವಿಡಿಯೋ ಮತ್ತು ಮೈಸೂರಿನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ವಿಡಿಯೋ ಮತ್ತು ಬೆಳಗಾವಿ ಏರ್ಯಾದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ಪ್ರತಿಯೊಂದು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ತೋರಿಸ್ತಾ ಇರ್ತೀವಿ. ಆದ್ದರಿಂದ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ಅವರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಡಿಫೆನ್ಸ್ ಫೋರ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ಕನ್ನಡದಲ್ಲಿ ಪ್ರತಿನಿತ್ಯ ನಾವು ವಿಡಿಯೋಗಳನ್ನು ಕೊಡ್ತಾ ಇರ್ತೀವಿ, ವಿಡಿಯೋನ ನೀವು ಗಮನಿಸಬಹುದು ಅಭ್ಯರ್ಥಿಗಳೇ. ಈಗ ನೋಡ್ಬೋದು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಈ ಬ್ಯಾಚ್ನಲ್ಲಿ, ನಾವು ಗಮನಿಸ್ಬೋದು ಅಭ್ಯರ್ಥಿಗಳೇ. ಇಲ್ಲಿ ಇವತ್ತು 4ನೇ ದಿನದ ರನ್ನಿಂಗ್ ಓಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಸಂಸ್ಥೆಯ ಪ್ರತಿನಿತ್ಯ 30, 31, 32 ಈ ರೀತಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ, ಫಿಸಿಕಲ್ನಲ್ಲಿ ಪಾಸ್ ಆಗ್ತಾ ಇದ್ದಾರೆ ಭಾಳಷ್ಟು ಜನ. ಅದೇ ರೀತಿಯಾಗಿ ಪರೀಕ್ಷೆ ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆಯಲ್ಲಿ 330 ಜನ ಪರೀಕ್ಷೆ ಸಿ ಪರೀಕ್ಷೆಗಾಗಿ ತರಬೇತಿಗೆ ಬಂದಿದ್ದರು, ಅದರಲ್ಲಿ 300 ಜನ ಅಭ್ಯರ್ಥಿಗಳು ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ನಮ್ಮ ಸಂಸ್ಥೆಯಿಂದ 90% ಸಿ ಪರೀಕ್ಷೆಯ ಫಲಿತಾಂಶ ಆಗಿದೆ. ಅದೇ ರೀತಿಯಾಗಿ ಫಿಸಿಕಲ್ ಸಹಿತ ಒಳ್ಳೆಯ ಫಲಿತಾಂಶ ಬರ್ತಾ ಇದೆ. ನಮ್ಮ ಸಂಸ್ಥೆ ಯಶಸ್ವಿಯಾಗಿ 19ನೇ ವರ್ಷದಲ್ಲಿ ಈಗ ಮುನ್ನಡೆತಾ ಇದೆ. ಹೊಸದಾಗಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೂ ಸಹಿತ ಪ್ರವೇಶ ಪ್ರಾರಂಭವಾಗಿವೆ, ಅಭ್ಯರ್ಥಿಗಳು ಗಮನಿಸ್ಬೋದು. ಇನ್ನು ಲಾಸ್ಟ್ ರೌಂಡ್ ಬರ್ತಾ ಇದ್ದಾರೆ, ಇಲ್ಲಿ ನೋಡ್ಬೋದು ಲಾಸ್ಟ್ ರೌಂಡ್ ಫಿನಿಷಿಂಗ್ ಬರ್ತಾ ಇದ್ದಾರೆ. ಟೈಮನ್ನು ನಾವು ಕವರ್ ಮಾಡ್ಬೋದು, ಟೈಮನ್ನು ನೋಡ್ಬೋದು.
ಇಲ್ಲಿ ಟೈಮನ್ನು ಲಾಸ್ಟ್ ಎಷ್ಟು ವೇಗವಾಗಿ ಬರ್ತಾ ಇದ್ದಾರೆ ಟೈಮನ್ನು ನೋಡ್ಬೋದು. ಅದೇ ರೀತಿಯಾಗಿ ಸಂಖ್ಯೆಯನ್ನು ಎನಿಸ್ತಾ ಹೋಗೂ ನನ್ನ ಜೊತೆ ನೀವು ಎನಿಸ್ತಾ ಹೋಗ್ರಿ, ಎಷ್ಟು ಜನ ಫಸ್ಟ್ ಗ್ರೂಪ್ ಆಗ್ತಾರೆ ಗೊತ್ತಾಗ್ತದೆ ನಮಗಿಲ್ಲಿ. ಎನಿಸೋತಗೂ ನೋಡ್ರಿ ಟೈಮಿಂಗ್ 5, 4, 1, 2, 3 ಫಾಸ್ಟ್, ಇನ್ನು ಫಾಸ್ಟ್ 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 31, 32, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128, 129, 130, 131, 132, 133, 134, 135, 136, 137, 138, 139,
ಸೆಕೆಂಡ್ ಇದೆ ನೋಡ್ರಿ, ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯಿತು. ಸೆಕೆಂಡ್ ಗ್ರೂಪ್ ಎನ್ಸುನಾಗ ಸೆಕೆಂಡ್ ಗ್ರೂಪ್ ಎನ್ಸುನು ನೋಡ್ರಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನೋಡ್ರಿ, ಹದಿನೈದು ಜನ ಸೆಕೆಂಡ್ ಗ್ರೂಪ್ನೇ ಇದಾರೆ. ಫಸ್ಟ್ ಗ್ರೂಪ್ನಾಗ ಟೋಟಲ್ 34 ಜನ ಇದಾರೆ. ಎಷ್ಟು ಸೇರಬೇಕೆನ್ನುವ ಹತ್ತನೇ ತರಗತಿ ಅಥವಾ ಪಿ ಯು ಸಿ ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004 ಪ್ರಾರಂಭವಾಗಿ ಈಗ 2023 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ, ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸ್ ಆದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.